ಒಂದ್ವರೆ ಸೀರಿಯಲ್ ಆಯ್ತು, ಸಿನಿಮಾ ಆಯ್ತು, ರಿಯಾಲಿಟಿ ಶೋ ಆಯ್ತು, ಒಂದ್ ಕಡೆ ನಿಮ್ಮ ಸ್ಕಿನ್ ಅಂಡ್ ಹೇರ್ ಕ್ಲೀನಿಂಗ್ ಒಂದ್ ಕಡೆ ನಡೀತಾ ಇದೆ. ಸೊ ಓಕೆ, ವಾಟ್ ನೆಕ್ಸ್ಟ್ ಈ ಜರ್ನಿ ನಂತರ? ನನಗೆ ಕೇಳಿದ್ರು ಯಾರೋ ಒಂದೇ, ನಿನಗೆ ಆ್ಯಕ್ಟಿಂಗ್ ಮಾಡ್ತೀಯಾ, ಏನು ಮಾಡ್ತೀಯಾ ಅಂದರೆ, ನಾನು ನೆಕ್ಸ್ಟು ಗ್ಲ್ಯಾಮ್ ರೂಮ್ ಯಾವಾಗಲೂ ಮಲ್ಟಿಪಲ್ ಆಗ್ತಾ ಇರುತ್ತೆ ಬ್ರ್ಯಾಂಚಸ್ಸು, ಆ್ಯಂಡ್ ಈ ವರ್ಷ ಕೂಡ ಇನ್ನೊಂದು ಬ್ರ್ಯಾಂಚ್ ಮಲ್ಟಿಪಲ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಕನಸಿದೆ ನನಗೆ, ನನಗೆ ಮೀಡಿಯಾ ಅಂದರೆ ಇಷ್ಟ, ಮೀಡಿಯಾದಲ್ಲೇ ತೊಡಗಿಸ್ಕೊಬೇಕು ಅನ್ನೋದು ನನಗಿಷ್ಟ. ನನಗೆ ಯಾವುದಾದ್ರೂ ಸೀರಿಯಲ್ ಪ್ರೊಡಕ್ಷನ್ ಮಾಡಬೇಕಂತ ಆಸೆ ಇದೆ. ಇಮಿಡಿಯೇಟ್ಲಿ ಅಲ್ಲದೆ ಹೋಗಿರ್ಬೋದು, ಒಂದು 3-4 ಇಯರ್ಸ್ ಮಿನಿಮಮ್ ಆದ್ರೂ ನಾನು ಮೀಡಿಯಾದಲ್ಲೇ ಇರಬೇಕು. ಬಿಕಾಸ್ ನನಗೆ ಮೀಡಿಯಾನೇ ಬೇಡ ಅಂತ ದೂರ ಉಳಿದಿದೆ 2 ವರ್ಷ, ಮತ್ತೆ ಕೈ ಬೀಸಿ ನನ್ನ ಕರೆದಿದೆ. ಮೇ ಬಿ ನನಗೂ ಅದಕ್ಕೂ ಒಂದು ನಂಟಿದೆ ಅನಿಸುತ್ತೆ. ಸೊ ಇಷ್ಟೊಂದು ಇದ್ದಾಗ ಐ ಡೋಂಟ್ ವಾಂಟ್ ಟು ಲೀವ್ ದ ಮೀಡಿಯಾ. ನಾನು ಮೇ ಬಿ ಎಲ್ಲೋ ಆ್ಯಕ್ಟ್ ಮಾಡೋಕ್ಕಾಗದೆ ಹೋದರೂ ಕೂಡ ನಾನು ಮೀಡಿಯಾದಲ್ಲಿ ತೊಡಗಿಸ್ಕೊಳ್ಳೋಕ್ಕೋಸ್ಕರ, ನನಗೆ ಸೀರಿಯಲ್ಸ್ ಅಂದರೆ ಇಷ್ಟ ಮೂವಿಗಿಂತ. ಸೊ ಒಂದು ಸೀರಿಯಲ್ ಪ್ರೊಡಕ್ಷನ್ ಮಾಡಬೇಕು, ಅದರಲ್ಲಿ ನನಗೆ ಏನಾದರೂ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ಕಿದ್ರು ಐ ಕ್ಯಾನ್ ಕಂಟಿನ್ಯೂ ಇನ್ ದ್ಯಾಟ್ ಅನ್ನೋ ಥರ ನಂಗೆ ಪ್ರೊಡಕ್ಷನ್ ಮಾಡಬೇಕಂತ ಆಸೆ ಇದೆ. ಮೇ ಬಿ ಇಮಿಡಿಯೇಟ್ಲಿ ಅಲ್ಲ, ಅಟ್ಲೀಸ್ಟ್ ಒಂದು 3-4 ಇಯರ್ಸ್ ಆದಮೇಲಾದರೂ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್.